ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಇವ ನಮ್ಮ ನಿಮ್ಮಂಥವ್ರ ಮಣಿಗೋಳದಾಗ ಆದರೆ ಇಂಥ ದೊಡ್ಡ ಸುದ್ದಿ ಆಗೋದಿಲ್ಲ ಇವ, ಯಾಕಂದ್ರೆ ಅದೇನು ಬಿಡಪ್ಪ ಅಂತೇಳಿ ಮಾತಾಡಿ ಸುಮ್ಮಕ್ಕಾಗ್ತೇವೆ. ಯಾಕಂದ್ರೆ ಇವರ ಚನ್ನಪಟ್ಟಣದಿಂದ ಒಮ್ಮೆ ಎಮ್ ಎಲ್ ಎ ಆದವ್ರ, ಎಮ್ ಎಲ್ ಸಿ ಆದವ್ರ, ಒಂದು ಕ್ಯಾಬಿನೆಟ್ ಮಂತ್ರಿ ಆದಂಥ ಸಿನಿಮಾ ನಟ ಸಿ ಪಿ ಯೋಗೇಶ್ವರ ಮಗಳ ಎಷ್ಟು ಒಂದು ಈ ಒಂದು ಮನುಷ್ಯನಾಗಿಂದ ಎಷ್ಟು ಭಾವನಾತ್ಮಕವಾಗಿ ಕಣ್ಣೀರು ಹಾಕೋತ ಅವ್ರ ಅಪ್ಪನ ಬಗ್ಗೆ ಆ ಕುಟುಂಬದ ಬಗ್ಗೆ ಹೇಳಿದಾಳ ನೀವು ಕೇಳ್ರಿ. ಯಾಕಂದ್ರೆ ಸಿ ಪಿ ಯೋಗೇಶ್ವರ ಇವತ್ತು ನಟ, ನಟನೆ ಮಾಡಿ ಜನರ ಮನಸ್ಸು ಗೆದ್ದಿರ್ಬೋದು, ಆದರೆ ಸ್ವಂತ ಹಡದ ಮಗಳ ಅವನ ಬಗ್ಗೆ ಯಾಕೆ ಹಿಂಗೆ ಮಾತಾಡ್ತಾಳು? ಯಾಕಂದರೆ ಇವು ದೊಡ್ಡ ದೊಡ್ಡ ಕುಟುಂಬದಾಗ ಅಷ್ಟೇ ನಡೀತಾವೇನ, ಆದರೆ ಸಣ್ಣ ಕುಟುಂಬದಾಗ ನಡೆದದ್ದು ಯಾರೂ ಇವನು ಬೈಲಿಗೆ ತರೋದಿಲ್ಲ. ಆದರೆ ಆ ನಿಶಾ ಯೋಗೇಶ್ವರ ಹೇಳಿದ್ದ ಮಾತು ಯಾಕೋ ಒಂದು ಎದಿಗೆ ಬಡ್ದಂಗೆ ಆಗ್ತೈತೆ. ರಾಮಾಯಣದಾಗ ಭರತ ಕೈಕೆ ಎಲ್ಲರದ್ದು ಆಕೆ ರೆಫರೆನ್ಸ್ ತೊಗೊಂಡು ಹೇಳ್ತಾಳೆ. ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದ್ರೆ ಅದನ್ನು ಯೋಗೇಶ್ವರ ಅವರ ಹಾದಿಗೆ ತರದ ಸರಿ ಮಾಡ್ಬೇಕಂತ ಗರ್ದಿಗೆ ಮತ್ತೆ ಆಗ್ರಹ ಮಾಡ್ತೈತಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. 20 ವರ್ಷ ಮುಂಚೆ ನನಗೆ ಹೇಳ್ದೆ ಕೇಳ್ದೆ ಬೇರೆ ಅವ್ರು ಬೇರೆ ಒಂದು ಕುಟುಂಬನೇ ಕಟ್ಕೊಂಡ್ರು. ಶ್ರೀರಾಮಚಂದ್ರನ ವನವಾಸಕ್ಕೆ ಕಳಿಸ್ತಾರೆ ಕೈಕೈ, ಆ ನೋವಲ್ಲಿ ದಶರಥ ಮಹಾರಾಜ ಸತ್ತೋಗ್ಬಿಡ್ತಾರೆ. ಭರತ ರಾಮನ ಚಪ್ಪಲಿನ ಅವನ ಸಿಂಹಾಸನ ಇಟ್ಬಿಟ್ಟು ಪೂಜೆ ಮಾಡ್ತಾನೆ, ಇಲ್ಲ ನೀನೇ ರಾಜ ಅಣ್ಣ ಅಂತ. ಕೈಕೈಗೆ ರಾಮನೇ ತುಂಬ ಇಷ್ಟ, ಆದರೆ ತನ್ನ ಒಂದು ಮಗಂಗೋಸ್ಕರ ಈ ಕೆಲಸ ಮಾಡ್ತಾಳೆ. ಆದರೆ ಇಲ್ಲಿ ನನ್ನ ತಮ್ಮನೂ ನನ್ನ ಸ್ಟೆಪ್ ಬ್ರದರ್, ಅವನು ಭರತ್ತು ಅಲ್ಲ, ನನ್ನ ಮಲ್ತಾಯಿ ನಮ್ಮ ಚಿಕ್ಕಮ್ಮ ಅವರು, ಅವರು ಕೈಕೈ ಅಲ್ಲ, ನಮ್ಮ ತಂದೆ ದಶರಥರಲ್ಲ. ಆಮೇಲೆ ನಾನಿದ್ದೀನಲ್ಲ, ನಾನು ವನವಾಸ 14 ವರ್ಷ ಅಲ್ಲ, 24 ವರ್ಷ ಜೀವನ ಪೂರ್ತಿ ನಾನು ವನವಾಸದಲ್ಲೇ ಇದ್ದೀನಿ. ಆದರ್ಶ ಮಗಳಾಗು, ಮಾದರಿಯಾಗು, ಆದರ್ಶ ತಂದೆ ಆಗಬಾರ್ದ? ಇವ್ರು ಮಾಡಿದ್ದೆಲ್ಲ ಸರಿ, ನಾನು ಪ್ರಶ್ನೆ ಮಾಡಿದ್ರೆ ಅದು ತಪ್ಪು, ನಾನು ನ್ಯಾಯ ಕೇಳಿದ್ರೆ ಅದು ತಪ್ಪು, ನಾನು ಏನಾದರೂ ಮಾಡಿದ್ರು ಅದು ತಪ್ಪು. ನೀವೆಷ್ಟು ಜನ ಚಿಕ್ಕ ಮುಂದಿನ ನೋಡಿದ್ದೀರಾ? ಮೊದಲನೇ ಮದುವೆಯ ಮಕ್ಕಳನ್ನು ಅವರು ಮುಂದೆ ಬೆಳೆಸ್ತಾ ಇರೋದು, ಬೆಳೆಸೋದಾಗಿತ್ತಾನೆ? ನಾನು ಅವಳು ಮಗಳಲ್ವಾ, ಅವ್ರಿಗಿಂತ ಮುಂಚೆ ನಾನು ಇದ್ನಲ್ವಾ ಇಲ್ಲಿ, ನಾನು ಬೆಳೆಸ್ಬೋದಾಗಿತ್ತು. ಒಂದು ಆದರ್ಶ ಮಹಿಳೆ, ಆದರ್ಶ ತಾಯಿ ಆಗೋದಾಗಿತ್ತು, ಅವರು ಆದರ್ಶ ಚಿಕ್ಕಮ್ಮ ಆಗೋದಾಗಿತ್ತು. ಆಮೇಲೆ ನನ್ನ ತಂದೆನ ಆದರ್ಶ ತಂದೆ ಮಾಡ್ಬೋದಾಗಿತ್ತು, ಯಾಕೆಂದರೆ ರಾಜಕೀಯದಲ್ಲಿ ಇರೋದು ಇವರೆಲ್ಲ ಅಲ್ವಾ, ಸಾರ್ವಜನಿಕ ಸೇವೆ, ಸಾರ್ವಜನಿಕ ಜೀವನದಲ್ಲಿ ಇವರಿರೋದು, ಇವರು ಎಂಥ ಮಾದರಿ ಮತ್ತೆ ಸಮಾಜಕ್ಕೆ? ಇವರಲ್ವಾ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿರೋ, ಉದಾಹರಣೆ ಕೊಡಬೇಕಾಗಿರೋ ಜಗತ್ತಿಗೆ ಇವರಲ್ವಾ? ಎಲ್ಲ ಹೇಳ್ತಿರಲ್ವಾ ನಿಮ್ಮ ತಂದೆ ಜೊತೆಲಿ ಇರುವಂತ. ಹೇಗಿರಲಿ, ಈ ಪ್ರಶ್ನೆಗೆ ಉತ್ತರ ಕೊಡಿ. ಹೇಗಿರಲಿ, ಯಾವ ತಂದೆಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಇಲ್ವೋ, ನಾನು ರೀಚ್ ಮಾಡೋಕ್ಕಾಗಲ್ವೋ, ಅವ್ರ ಮನೆಗೆ ಹೋದರೆ ಅವ್ರು ಪೊಲೀಸ್ ಕರೀತಾರೆ, ಅವರ ಪ್ರಶ್ನೆಗಳು ಕೇಳಿದ್ರೆ ನಂಗೆ ರಪ್ಪ 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 ಅಂತ ಹೊಡಿತಾರೆ. ನಾನು ಏನೋ ತಪ್ಪು ಮಾಡಿದೆ ಅಂತ ಹೊಡೆದಿಲ್ಲ ಅವ್ರು ನನಗೆ, ಬರೀ ಅವ್ರನ್ನ ಮಾತಾಡ್ಸೋಕೆ ಹೋದ್ರೆ ಅಂತ ರಪ್ಪ 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 ಅಂತ ಹೊಡೆದ್ರು. ಯಾಕೆ ಸೇರಿ ತಿಳ್ಸ್ಕೊಂತ, ನಾನೇನು ತಪ್ಪು ಮಾಡಿದೆ ಅಂತ? ಅವ್ರನ್ನ ಮಾತಾಡ್ಸೋ ತಪ್ಪ? ಅವನೇನೋ ಕೇಳಿದ್ರೆ ನನ್ನ ಮೇಲೆ ಡಿಪೆಂಡ್ ಆಗಬೇಡ, 1 ರೂಪಾಯಿ ನಿನ್ ಕೊಡಲ್ಲ, ನಿನ್ ಭಿಕ್ಷೆ ಬೇಡ್ಕೊಂಡು ಜೀವನ ನಡೆಸು ಜೀವನ ನಡೆಸು ಅಂತ ತಂದೆ ಜೊತೆ ಹೇಗಿರಲಿ ನಾನು? ನಿನ್ನನ್ನು ಕೇಳಿ, ಯಾಕಂದ್ರೆ ಈ ಪ್ರಶ್ನೆಗಳು ನಿಮ್ಮದು, ಯಾಕಂದ್ರೆ ನಾನು ನೇರವಾಗಿ ಮಾತಾಡ್ತೀನಿ. ನನ್ನ ಹತ್ರ ಕಳ್ಕೊಳ್ಳೋಕೆ ಇನ್ನೇನೂ ಇಲ್ಲ, ನನಗೆ ಯಾವುದು ಭಯನೂ ಇಲ್ಲ, ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡಿದ್ದೀನಿ. ನನ್ನ ವನವಾಸ ನಿರಂತರವಾಗಿ ನಡೀತಾನೇ ಇದೆ.